शौक क्या देवा ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ, ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಸೊ ಇವತ್ತಿನ ಡೇ ವ್ಲಾಗನ್ನು ನಾನು ಜಲ್ದಿನ ಶುರು ಮಾಡಕತ್ತೀನಿ. ಬಿಕಾಸ್ ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರೋದೈತಿ. ಈ ಥರ ಎಕ್ಸ್ಪೀರಿಯನ್ಸನ್ನು, ಈ ಥರ ಎಕ್ಸ್ಪೆರಿಮೆಂಟನ್ನು ನಾನು ಫಸ್ಟ್ ಟೈಮನ್ನು ಮಾಡಕತ್ತೀನಿ. ಸೊ ಇವತ್ತಿನ ವ್ಲಾಗ್ ಹೆಂಗಾಗ್ತೈತಿ ಅದ್ರ ಬಗ್ಗೆ ನನಗೂ ಎಕ್ಸೈಟ್ಮೆಂಟ್ ಐತಿ, ಪ್ಲಸ್ ಒಂದು ಸ್ವಲ್ಪ ನರ್ವಸ್ನೆಸ್ನೂ ಐತಿ. ಬಿಕಾಸ್ ನಿಮಗಾಗಿ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಕತ್ತೀನಿ, ಅದು ಚಂದಂಗೆ ಆಗಲಿ ಅಂತ ಮನಸ್ಸೊಳಗೊಂದು ನರ್ವಸ್ನೆಸ್ ಇರ್ತೈತಲ್ಲ. ಸೊ ಆ್ಯಕ್ಚುಲಿ ಪ್ರತಿ ಸಲ ನಾನು ಫಂಕ್ಷನ್ ಒಳಗೆ ಏನಾದರೂ ಲುಕ್ ಅದು ರೆಡಿ ಮಾಡ್ಕೊಂಡಿರ್ತೀನಿ. ಆವಾಗ ಆ ಲುಕ್ಕದ ನಂತರ, ಅಂದರೆ ಆ ವ್ಲಾಗನ್ನು ಅಪ್ಲೋಡ್ ಮಾಡಿದ ನಂತರ, ಬಹಳಷ್ಟು ಜನ ನೀವೆಲ್ಲರೂ ಕೇಳ್ತೀರಿ, ಅಕ್ಕ ಈ ಲುಕ್ಕನ್ನು ಯಾವ ರೀತಿ ರೆಡಿ ಮಾಡಿದ್ರಿ ಅಥವಾ ಮೇಕಪ್ ಹೆಂಗೆ ಮಾಡ್ಕೊಂಡಿದ್ರಿ, ಅದನ್ನು ನಮಗೂ ತೋರಿಸ್ರಿ ಅಂತ. ಬಟ್ ಖರೆ ಹೇಳ್ಬೇಕಂದ್ರೆ ಫಂಕ್ಷನ್ ಒಳಗೆ ಇಷ್ಟು ಗಡ್ಬಡಿ ಇರ್ತೈತಲ್ಲ, ಆ ಗಡ್ಬಡಿ ಒಳಗೆ ನಮ್ಗೊಂದು ಸ್ವಲ್ಪ ಟೈಮ್ ಸಿಕ್ಕು ರೆಡಿ ಆಗಿದ್ರೆ ಸಾಕು. ಅಷ್ಟು ಕಡಿಮೆ ಪರಿಸ್ಥಿತಿ, ಅಷ್ಟು ಕಡಿಮೆ ಟೈಮ್ ಇರ್ತೈತಿ, ಹಂಗೆ ಪರಿಸ್ಥಿತಿ ಆಗಿರ್ತೈತಿ. ಸೊ ಹೀಗಾಗಿ ಭಾಳಷ್ಟು ಸಲ ನೀವು ಹೇಳಿದ್ರೂ ನನಗೆ ಎಂದೂ ತೋರ್ಸೋಕ್ಕಾಗಂಗೆ ಇಲ್ಲ. ಬಟ್ ಇವತ್ತು ನಾನು ಆ ಲುಕ್ಕನ್ನು ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಟ್ರೈ ಮಾಡೋಕ್ಕಿದ್ದೀನಿ. ಲೆಟ್ಸ್ ಸಿ ಏನೇನಾಗ್ತೈತಿ, ಹೆಂಗೆಂಗೆ ಆಗ್ತೈತಿ, ಇವತ್ತಿನ ದಿನ ಹೆಂಗೆಂಗೆ ಹೋಗ್ತೈತಿ. ಸೊ ಆಕ್ಚುಲಿ ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ನಾನು ಯಾವ ಲುಕ್ ರೆಡಿ ಮಾಡಕ್ಕಿದ್ದೀನಿ ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. ಬಟ್ ಇನ್ನು ನಾನು ಒಂದು ಸ್ವಲ್ಪ ನಿಮ್ಮ ಎಕ್ಸೈಟ್ಮೆಂಟ್ ಇರಲಿ, ಆಕ್ಚುಲಿ ಲುಕ್ ರೆಡಿ ಆದ್ಮೇಲೆ ಯಾವ ರೀತಿ ಕಾಣಿಸ್ತೀನಿ ಅದು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ನಿಮಗೆ ರಿವೀಲ್ ಮಾಡಿಲ್ಲ. ಸೊ ಇವತ್ತ ನಾನು ಕವಿತಾ ಅವರು ಮತ್ತು ಜ್ಯೋತಿ ಅವ್ರಿಗೆ ನಿಮಗೆ ಭೇಟಿ ಮಾಡ್ಸಾಕತ್ತೀನಿ. ಇವರು ನಮ್ಮ ಸಬ್ಸ್ಕ್ರೈಬರ್ನು ಅದಾರು, ಪ್ಲಸ್ ಮೇಕಪ್ ಆರ್ಟಿಸ್ಟ್ ಅದಾರು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಮೇಕಪ್ ಮಾಡ್ತಾರು. ನಾನು ಆಲ್ರೆಡಿ ಇವರು ಮೇಕಪ್ ಮಾಡಿದ್ದು ಫೋಟೋಸ್ ಅದು ಎಲ್ಲ ನೋಡಿನಿ. ಸೊ ಇವತ್ತಿನ ಲುಕ್ ಒಳಗೆ ನಿಮಗೂ ಒಂದು ನಾಲೆಜ್ ಸಿಗ್ಲಿ, ಮತ್ತೆ ಇನ್ನೂ ಮಸ್ತ್ ಲುಕ್ ಅಂದ್ರೆ ನಾನು ಮಾಡ್ತೀನಿ ಅದು ಮನ್ಯಾಗ ನಾರ್ಮಲ್ ಮಾಡ್ತಿದ್ನಿ. ಬಟ್ ಇವರು ಅದ್ರೊಳಗನ ಎಕ್ಸ್ಪರ್ಟ್ ಇರೋದ್ರಿಂದ, ಸ್ಪೆಷಲಿಸ್ಟ್ ಇರೋದ್ರಿಂದ ಎಲ್ಲರಿಗೆ ಈ ಲುಕ್ ನೋಡುವಾಗ ಕೆಲವೊಂದು ಟಿಪ್ಸ್ ಸಿಗ್ಲಿ ಅಂತ ಇವರು ಕವಿತಾ ಮತ್ತು ಜ್ಯೋತಿ ಅವರು ನನಗೆ ಇದ್ರೊಳಗೆ ಹೆಲ್ಪ್ ಮಾಡಕ್ ಬಂದಾರು. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮ್ಯಾಮ್ ಅನ್ಬೇಡ್ರಿಪ್ಪ, ನಾವು ಮಾಡೋದ ನನಗೆ ಒಂಥರ ಅನಿಸ್ತೈತಿ. ಸೊ ಚಲೋ ಸ್ಟಾರ್ಟ್ ಮಾಡ್ತೀವಿ, ಯಾಕಂದ್ರೆ ಪಟಪಟ ಮುಗಿಸಿ ಆಮೇಲೆ ನಿಮಗೆ ತೋರಿಸ್ಬೇಕು. ಸೊ ನನ್ನ ಪೂರ್ತಿ ಸಾರಿ ಡ್ರಾಪಿಂಗ್ ಕಂಪ್ಲೀಟ್ ಆಗೈತಿ, ಮೇಕಪ್ ಕಂಪ್ಲೀಟ್ ಆಗೈತಿ, ಹೇರ್ ಸ್ಟೈಲ್ ಕಂಪ್ಲೀಟ್ ಆಗೈತಿ. ಯಾವ ರೀತಿ ಕಾಣಕತ್ತೀನಿ ಅಂತ ಹೇಳಬೇಕು ಖಂಡಿತ. ಸೊ ಕ್ರೆಡಿಟ್ ಗೋಸ್ ಟು ಕವಿತಾ ಅವರು ಮತ್ತು ಜ್ಯೋತಿ ಅವರು, ಕ್ವಿಕ್ಲಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಲುಕ್ ರೆಡಿ ಮಾಡಿಕೊಟ್ಟರು. ನನಗಂತರೂ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿ. ನಿಮಗೆ ಹೆಂಗೆ ಅನ್ಸಕತ್ತೈತಿ ಅದನ್ನು ಖಂಡಿತ ಹೇಳ್ರಿ. ಮತ್ತೆ ನಂಗೆ ಗೊತ್ತೈತಿ ಈಗ ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಇವರಿಬ್ರು ಎಲ್ಲದಾರು ಅಂತ ಕೇಳ್ತೀರಿ. ಹಿಂಗಾಗಿ ಈಗ ನಾನು ಪರಿಚಯ ಮಾಡ್ಕೊಡಕತ್ತೀನಿ. ಇವರು ಕವಿತಾ ಅವರು, ಇವರು ಜ್ಯೋತಿ ಅವರು. ಕ್ವೀನ್ಸ್ ಬ್ರೈಡಲ್ ಮೇಕ್ ಓವರ್ ಅಂತ ಅವ್ರದ ಪಾರ್ಲರ್ ಹೆಸರೈತಿ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನೂ ಐತಿ, ಪ್ಲಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಸೊ ದಟ್ ನಿಮಗೇನಾದರೂ ಸರ್ವಿಸ್ ತಗೊಳ್ದಿತ್ತಂದ್ರೆ ಖಂಡಿತ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ವಿಸ್ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲ ಎ ಟು ಝೆಡ್ ಅಂತ ಹೇಳ್ತೀನಿ. ನಿಮ್ಮ ಪ್ರೀ ವೆಡ್ಡಿಂಗ್ ಶೂಟ್ಗಾಗಿ ಮೇಕಪ್ ಆಗಿರ್ಬೋದು ಅಥವಾ
ನಮ್ದೀಗ ಏನ್ ಮದ್ವಿ ಫಂಕ್ಷನ್ಸ್ ಅದು ನಡ್ತಾವು, ಅದ್ರದ್ದೆಲ್ಲ ಬ್ರೈಡಲ್ ಮೇಕಪ್ ಆಗಿರ್ಬೋದು. ಮದ್ವಿ ಅಂದ ಮೇಲೆ ಬರೀ ಮೇಕಪ್ ಅಂತ ಇರಂಗಿಲ್ಲ, ಮೇಕಪ್ ಕಿಂತ ಮುಂಚೆ ನಮ್ ಸ್ಕಿನ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಾಗ್ತತಿ. ಸೊ ಪ್ರೀ ವೆಡ್ಡಿಂಗ್ ನಮ್ದೇನ ಇದು ಫೇಶಿಯಲ್ ಅಂತ ಬರ್ತತಿ, ಬ್ಲೀಚ್ ಅಂತ ಬರ್ತತಿ, ಆಮೇಲೆ ಪೆಡಿಕ್ಯೂರ್ ಅಂತ ಬರ್ತತಿ, ಮೆನಿಕ್ಯೂರ್ ಅಂತ ಬರ್ತತಿ, ಆಮೇಲೆ ಕೂದ್ಲ ಎಲ್ಲ ನಾವು ರೆಡಿ ಮಾಡ್ಬೇಕು. ಸೊ ಆ ತರ ಎಲ್ಲ ಅಂದ್ರೆ ಎಲ್ಲಾ ಸರ್ವಿಸ್ ಕೊಡ್ತಾರು. ಪ್ಲಸ್ ಮನಿ ಒಳಗ ಸಣ್ಣ ಪುಟ್ಟ ಫಂಕ್ಷನ್ಸ್ ಇರ್ತಾವು, ಉಡ್ಡಟ್ಟಿ ಅಂತ ಇರ್ತತಿ. ಈಗಂತೂ ಉಡ್ಡಟ್ಟಿ ಪ್ರೋಗ್ರಾಮ್ ಬಹಳ ಜೋರ್ ಮಾಡೋ ಟ್ರೆಂಡ್ ಬಂದತಿ. ಸೊ ನಮ್ಮ ಚಿಕ್ಕ ಪುಟ್ಟ ಮಕ್ಕಳಿಗೂ ಮಸ್ತ್ ಮಸ್ತ್ ಅವರು ರೆಡಿ ಮಾಡೋ ಕೆಲಸ ಮಾಡ್ತಾರು. ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಸ್ ಒಳಗೂ ನಾವು ಗೆಸ್ಟ್ ಮೇಕಪ್ ಅಂತ ಮಾಡ್ತಿರ್ತೀವಿ. ಬಿಕಾಸ್ ಎಲ್ಲಾ ಲೇಡೀಸ್ ಗೆ ಮಸ್ತ್ ಕಾಣಬೇಕು, ಫಂಕ್ಷನ್ಸ್ ಒಳಗ ಅಗ್ದಿ ಚಂದ್ ಚಂದ್ ಕಾಣಬೇಕು ಅಂತ ಆಸೆ ಇರ್ತತಿ. ಸೊ ಇನ್ ಶಾರ್ಟ್ ಹೇಳ್ಬೇಕಾದ್ರೆ ಟೋಟಲ್ ಮೇಕ್ ಓವರ್ ಎಲ್ಲಾ ತರ ಸರ್ವಿಸ್ ಅವ್ರ ಕಡೆ ಅವೈಲೇಬಲ್ ಐತಿ. ಪ್ಲಸ್ ಅದ್ರ ಜೊತೆ ಈಗ ಸಿರಿ ಅಂತ ಅಂದಮೇಲೆ ಪಟ್ಟಂತ ಸಿರಿ ಉಟ್ಕೊಳ್ಳೋದಷ್ಟ ಆಗಂಗಿಲ್ಲ, ಅದಕ್ ಮತ್ ಪಿಕೋ ಫಾಲ್ ಅಂತ ಬರ್ತತಿ, ಸಿರಿ ಕುಚ್ಚು ಅಂತ ಬರ್ತತಿ, ಬ್ಲೌಸ್ ಅಂದಮೇಲೆ ಅದ್ರ ಸ್ಟಿಚಿಂಗ್ ಬರ್ತತಿ, ಅದಕ್ ಮತ್ ಆರಿ ವರ್ಕ್ ಅಂತ ಬರ್ತತಿ. ಸೊ ಅದು ಎಲ್ಲಾ ಸರ್ವಿಸ್ ಟೋಟಲಿ ಇವ್ರ ಕಡೆ ಅವೈಲೇಬಲ್ ಐತಿ. ಸೊ ಇನ್ ಶಾರ್ಟ್ ಹೇಳ್ಬೇಕಾದ್ರೆ ನಿಮಗ್ ಹೊರಗೆ ಎಲ್ಲಿ ಹೋಗೋ ನೆಸೆಸಿಟಿ ಇಲ್ಲ. ಇವ್ರಿಗೆ ಒಂದ್ಸರ್ತಿ ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ಸ್ಟಾರ್ಟ್ ಟು ಎಂಡ್ ಕಂಪ್ಲೀಟ್ ಪ್ಯಾಕೇಜ್ ನಿಮಗ್ ಒಬ್ರ ಕಡೆನ ಸಿಗ್ತತಿ. ಹಿಂಗಾಗಿ ಬಹಳ ನಮಗೂ ಹೈರಾಣ ಆಗಂಗಿಲ್ಲ, ಒಬ್ರ ಇರೋದ್ರಿಂದ ನಮಗೂ ಪಟ 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 ಸರ್ವಿಸ್ನೂ ಈಸಿ ಅನಿಸ್ತತಿ, ಮತ್ತ ಸರ್ವಿಸ್ನೂ ಫಾಸ್ಟ್ ಆಗಿ ಸಿಗ್ತತಿ. ಸೊ ಖಂಡಿತ ನಿಮ್ಗೆ ಯಾರಿಗಾದ್ರೂ ಮೇಕಪ್ ಮಾಡಿಸ್ಕೊಳ್ದಿತ್ತು ಅಥವಾ ಈ ತರ ಏನು ಸರ್ವಿಸ್ ತಗೊಳ್ದಿತ್ತು, ಹಾ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರು ಸ್ಪೆಷಾಲಿಟಿ ಏನೈತಪ್ಪ ಅಂದ್ರೆ ಫ್ರೀಲಾನ್ಸರ್ ಅದಾರು. ಅಂದ್ರೆ ಏನಪ್ಪಾ ಅಂದ್ರೆ ನಾವು ಎಲ್ಲಿ ಹೋಗೋ ನೆಸೆಸಿಟಿ ಇಲ್ಲ, ನಮ್ಮ ಟೈಮಿಂಗ್ ಪ್ರಕಾರ. ಯಾಕಂದ್ರೆ ಫಂಕ್ಷನ್ ಅಂದ್ಮೇಲೆ ಮನೆಗ್ ಭಾಳ ಕೆಟ್ಟ ಎಲ್ಲ ಕೆಲಸ ಅದು ಇರ್ತಾವು. ಸೊ ಅದ್ರೊಳಗನ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಒಬ್ರಿಗೊಬ್ರು ಮಾತಾಡಿದ್ಮೇಲೆ ನಮ್ ಟೈಮಿಂಗ್ ಪ್ರಕಾರ ಮನೀಗ ಬಂದು ಸರ್ವಿಸ್ ಕೊಡ್ತಾರು. ಸೊ ಇದಕ್ಕಿಂತ ಬೆಸ್ಟ್ ಏನ್ ಹೇಳ್ರಿಪ್ಪ ಈಗಿನ ಸದ್ದೆ ಜಮಾನ ಒಳಗ, ಯಾಕಂದ್ರೆ ಟೈಮ್ ಅಂದ್ರೆ ಎಲ್ಲರಿಗೂ ಬಹಳ ಇಂಪಾರ್ಟೆಂಟ್ ಆಗೈತಿ. ಹಾ ಸೊ ಖಂಡಿತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಅವ್ರದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಪ್ಲಸ್ ಇನ್ಸ್ಟಾಗ್ರಾಮ್ ನಾನು ರೀಲ್ಸ್ ಹಾಕ್ತಿರ್ತೀನಿ, ಅಲ್ಲಿ ಅವ್ರ ಪೇಜ್ ಅನ್ನ ಟ್ಯಾಗ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ನಗೇಶ್, ಮಸ್ತ್ ರೆಡಿ ಮಾಡಿದ. ಈಗ ಸದ್ಯ ನಾನೇನ ರೆಡಿ ಮಾಡ್ಕೊಂಡೇನಿ, ಇದು ಐತಿ ಉತ್ತರ ಕರ್ನಾಟಕ ಲುಕ್. ಲುಕ್ ಒಳಗ ಎಲ್ಲಾರ್ಕಿಂತ ನಂದಿದು ಮೋಸ್ಟ್ ಫೇವರೇಟ್ ಲುಕ್ ಅಂತಾನೆ ಹೇಳ್ಬಹುದು. ಇದು ಎವರ್ ಗ್ರೀನ್ ಲುಕ್ ಐತಿ, ಇದು ಟ್ರೆಂಡ್ ಎಂದು ಕಡಿಮೆ ಆಗಂಗಿಲ್ಲ. ಉತ್ತರ ಕರ್ನಾಟಕ ಲುಕ್ ಅಂದ ಮೇಲೆ ಮೇನ್ ಅಟ್ರಾಕ್ಷನ್ ಬರ್ತೈತಿ ಇರ್ಕಲ್ ಸೀರಿ. ಇವನ್ ಉತ್ತರ ಕರ್ನಾಟಕ ಅಂದ್ಕೊಳೆ ಪಟ್ ಅಂತ ಕಣ್ಮುಂದ ಇರ್ಕಲ್ ಸೀರಿನ ಬರ್ತೈತಿ. ಸೊ ಇರ್ಕಲ್ ಸೀರಿ ಏನಾದವಲ್ಲ, ಅವು ಆಕ್ಚುಲಿ ಒರಿಜಿನಲ್ ಮತ್ತು ವರೈಟೀಸ್ ಆಫ್ ಕಲೆಕ್ಷನ್ಸ್ ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ಇರ್ಕಲ್ ಊರಾಗ ಸಿಗ್ತಾವು. ಬಹಳ ದಿನ ಆಯ್ತು ಇರ್ಕಲ್ ಊರಿಗೆ ಹೋಗಿ ಇರ್ಕಲ್ ಸೀರಿನ ತಗೊಂಡ್ ಬರ್ಬೇಕು ಅಂತ ನಂದೊಂದು ಬಹಳ ಆಸೆ ಇತ್ತು. ಬಿಕಾಸ್ ನನಗ್ ಇರ್ಕಲ್ ಸೀರಿ ಅಂದ್ರ ಮೋಸ್ಟ್ ಫೇವರೇಟ್, ನಂಗಂದ್ರೆ ಕಲೆಕ್ಷನ್ಸ್ ಮಾಡಕ್ ಬಹಳ ಅಂದ್ರ ಬಹಳ ಸೇರ್ತೈತಿ. ಬಟ್ ಏನೋ ಕಾರಣಕ್ಕಾಗಿ ಪ್ರಾಪರ್ ಇರ್ಕಲ್ ಊರಿಗೆ ಹೋಗೋದಂತರೂ ಆಗೋತಾಗಿತ್ತು. ಇನ್ನೇನಪ್ಪಾ ಮಾಡುದು ಅಂತ ಅಂದಾಗ ಮನೆಯಾಗಿನ ಕುತ್ಕೊಂಡು ಇರ್ಕಲ್ ಊರದಿಂದ ಇರ್ಕಲ್ ಸೀರಿನ ತರಿಸಬಹುದು ಅಂತ ಗೊತ್ತಾಯ್ತು. ಆಪರ್ಚುನಿಟಿನ ನಾನು ಪಟ್ ಅಂತ ಯೂಸ್ ಮಾಡ್ಕೊಂಡು ಸಂಗೀತ ಇರ್ಕಲ್ ಅವರು ಅದಾರು, ನಾವು ಮನೆ ಒಳಗನ ಕೂತು ಅವ್ರಿಗೆ ಇರ್ಕಲ್ ಸೀರಿದ ಆರ್ಡರ್ ಕೊಟ್ರ ನಮ್ ಮನೆಗೆ ಆರಾಮ್ಸೆ ಸೇಫ್ ಆಗಿ ಮಸ್ತ್ ಮಸ್ತ್ ಡಿಲಿವರಿ ಮಾಡ್ತಾರು. ಹಿಂಗಾಗಿ ನಾನು ಕೂಡ ನಾಲ್ಕು ಸೀರಿನ ತರ್ಸೀನಿ. ಅದ್ರೊಳಗಿಂದ ಒಂದು ಸೀರಿ ಅಂದ್ರೆ ಈಗ ಸದ್ಯ ನಾನು ಉಟ್ಕೊಂಡಿನಿ, ಇದ ಸೀರಿ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳಾಕತ್ತೀನಿ ಅಂದ್ರೆ ನಂಗೂ ಗೊತ್ತೈತಿ, ನೀವು ಈ ಲುಕ್ ಅನ್ನ ನೋಡಿದ್ಮೇಲೆ ಈ ಸೀರಿ ಬಗ್ಗೆ 101% ಕೇಳೇ ಕೇಳ್ತೀರಿ. ಸೊ ಈಗ ಪಟ್ ಅಂತ ನಿಮ್ಗೆಲ್ಲ ಹೇಳ್ಬಿಡ್ಬೇಕು ಅಂತ ತೋರ್ಸಾಕತ್ತೀನಿ. ಸೊ ಬರ್ರಿ, ನಾನು ನಾಲ್ಕು ಸೀರಿ ಯಾವ ತರ್ಸೀನಿ ಅಂತ ತೋರಿಸ್ತೀನಿ. ಇದ್ರೊಳಗ ಮಮ್ಮಿ ಮತ್ತ ಸಾಕ್ಷಿಗೂ ಒಂದು ಸರ್ಪ್ರೈಸ್ ಐತಿ, ಅದನ್ನ ಏನಪ್ಪಾ ಅಂದ್ರೆ ಮುಂದಿನ ವ್ಲಾಗ್ ಒಳಗೆ ಹೇಳ್ತೀನಿ. ಸೊ ಹಿಂಗಾಗಿ ನೆಕ್ಸ್ಟ್ ವ್ಲಾಗ್ ನೋಡೋದು ಮರಿಬೇಡ್ರಿ. ಫಸ್ಟ್ ಒನ್ ನಾನೇನ್ ಸೀರಿ ತೋರ್ಸಾಕತ್ತೀನಿಲ್ಲ, ಈಗ ಸದ್ಯ ನಾನೇನ್ ಉಟ್ಕೊಂಡಿನಿ ಇದ ಸೀರಿ ನಾನು ನಿಮಗ್ ಫಸ್ಟ್ ತೋರ್ಸಾಕತ್ತೀನಿ. ಈ ಸೀರಿ ಗ್ರೇ ಕಲರ್ ಬರ್ತತಿ, ಇದ್ರ ಬಾರ್ಡರ್ ಏನೈತಿ ಅದು ಗ್ರೀನ್ ಕಲರ್ ಬರ್ತತಿ. ಸೊ ಗ್ರೇ ಅಂಡ್ ಗ್ರೀನ್ ಕಲರ್ ಭಾರಿ ಸೂಪರ್ ಕಾಂಬಿನೇಷನ್ ಐತಿ, ಮಸ್ತ್ ಎದ್ದ ಕಾಣಾಕತ್ತತಿ. ಈ ಸೀರಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಸೀರಿ ಐತಿ, ಅಂದ್ರೆ ಪ್ಯೂರ್ಲಿ ನೇಕಾರ್ ನೇಯ್ದಿದ್ದು ಸೀರಿ ಐತಿ. ಇದರ ಶರಗ್ ಏನೈತಿ ಅದು ಸಿಲ್ಕ್ ಬರ್ತತಿ, ಸಿಲ್ಕ್ ಪಲ್ಲು ವಿತ್ ಕಾಟನ್ ಹ್ಯಾಂಡ್ಲೂಮ್ ಸೀರಿ ಅಂತ ನೀವು ಇದಕ್ ಹೇಳ್ಬಹುದು. ಬ್ಲೌಸ್ ಏನೈತಿ ಸೀರಿ ಹೆಂಗೈತಿ ಅದ ಪ್ರಕಾರ ರನ್ನಿಂಗ್ ಬ್ಲೌಸ್ ಬರ್ತತಿ. ಬಟ್ ನಿಮಗೇನಾದ್ರೂ ಕಾಂಟ್ರಾಸ್ಟ್ ಒಳಗ್ ಬೇಕು ಅಂದ್ರೆ ಈಗ ಸದ್ಯ ನಾನ್ ಹಾಕೊಂಡಿನಿ, ಆ ರೀತಿ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಒಳಗ್ನು ಹಾಕೋಬಹುದು. ಈ ಸೀರಿ ಹ್ಯಾಂಡ್ಲೂಮ್ ಐತಿ ಅಂತ ಹೆಂಗ್ ಗೊತ್ತಾಗುದಪ್ಪ ಅಂದ್ರ ಶರ್ಗಿನ್ ಹಂತಕ್ಕ ನಿಮಗ್ ಕಂಪ್ಲೀಟ್ ಒಂದ್ ಹೋಲ್ ಲೈನ್ ಥ್ರೆಡ್ ಕಾಣಿಸ್ತತಿ, ಅಂದ್ರೆ ದಾರ ದಾರ ಎಳಿ ಇರೋದು ಒಂದ್ ಲೈನ್ ಸಿಗ್ತತಿ, ಇದ ಹ್ಯಾಂಡ್ಲೂಮ್ ಮಾರ್ಕ್. ಸೊ ಇದ್ರ ಮೇಲಿಂದ ಇದು ಹ್ಯಾಂಡ್ಲೂಮ್ ಸೀರಿ ಅಂತ ಗೊತ್ತಾಗ್ತೈತಿ. ನೆಕ್ಸ್ಟ್ ಸೀರಿ ಐತಿ ಆರೆಂಜ್ ವಿತ್ ಪಿಂಕ್. ಸೊ ಆರೆಂಜ್ ಅಂಡ್ ಪಿಂಕ್ ಕಾಂಬಿನೇಷನ್ ಒಳಗೆ ಸೀರಿ ಐತಿ. ಈ ಸೀರಿನೂ ಹ್ಯಾಂಡ್ಲೂಮ್ ಸೀರಿ ಐತಿ, ಇದಕ್ಕ ಹ್ಯಾಂಡ್ಲೂಮ್ ವಿಸ್ಕೋಸ್ ಬೈ ಕಾಟನ್ ಅಂತ ಹೇಳ್ತಾರು.
ಸೊ ಇದನ್ನು ನೆಕ್ಕಾರ್ ನೇದಿದ್ದನ ಸೀರೆ ಐತಿ. ಇದ್ರೊಳಗೆ ಪಿಂಕ್ ಕಲರ್ದ ಬಾರ್ಡರ್ ಕಾಣಿಸಕತ್ತೈತಿ, ಅದಕ್ಕ ಗಾಯತ್ರಿ ಬಾರ್ಡರ್ ಅಂತ ಹೇಳ್ತಾರು. ಇದ್ರೊಳಗೂ ರನ್ನಿಂಗ್ ಬ್ಲೌಸ್ ಬರ್ತೈತಿ, ಪಲ್ಲು ಏನೈತಿ ಅದು ಪಿಂಕ್ ಕಲರ್ ಒಳಗೆ ಸಿಗ್ತೈತಿ. ಸೊ ನನಗೆ ಆರೆಂಜ್ ಕಲರ್ ಲೈಕ್ ಆಯ್ತು, ಹಿಂಗಾಗಿ ಆರೆಂಜ್ ಕಲರ್ ತರ್ಸೇನಿ. ಬಟ್ ಇದ್ರೊಳಗೆ ವರೈಟೀಸ್ ಆಫ್ ಕಲರ್ಸ್ ಅವೈಲೇಬಲ್ ಅದಾವು. ಸೈಡ್ಗೆ ನಾನು ಪಿಕ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಈ ಸೀರೆಗಳ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದ್ರೊಳಗೆ ಲೆಂತ್ ಮತ್ತು ವಿಡ್ತ್ ಎರಡೂ ಜಾಸ್ತಿ ಸಿಗ್ತೈತಿ. ನೆಕ್ಸ್ಟ್ ಸೀರೆ ಐತಿ ಗ್ರೀನ್ ವಿತ್ ಚಾಕ್ಲೇಟಿ ಕಾಂಬಿನೇಷನ್. ಸೊ ಈ ಸೀರೆ ಏನೈತಲ್ಲ ಇದು ಪವರ್ ಲೂಮ್ ಸೀರೆ ಐತಿ. ಇರ್ಕಲ್ ಸೀರೆ ಒಳಗೆ ವರೈಟೀಸ್ ಆಫ್ ಕಲರ್ಸ್ ನಮಗ್ ಸಿಗ್ತಾವ. ಬಟ್ ಇರ್ಕಲ್ ಸೀರೆ ಅಂದ್ರ ಮೇಲೆ ಪಟ್ ಅಂತ ತಲೆಯಾಗ ಯಾವ ಕಲರ್ ಬರ್ತೈತಿ ಅಂದ್ರೆ ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಒಂದು ಮ್ಯಾಂಡೇಟರಿ ಅಂತಾನೆ ಹೇಳ್ಬಹುದು, ಕಲೆಕ್ಷನ್ಸ್ ಒಳಗೆ ಗ್ರೀನ್ ಕಲರ್ ಇರ್ಲೇಬೇಕು. ಸೊ ಇದರದ ಬಾರ್ಡರ್ ಏನೈತಿ ಅದು ಚಾಕ್ಲೇಟಿ ಬಾರ್ಡರ್ ಬರ್ತೈತಿ, ಪಲ್ಲು ಏನೈತಿ ಅದು ಕಂಪ್ಲೀಟ್ಲಿ ಚಾಕ್ಲೇಟಿನ ಬರ್ತೈತಿ. ಇದ್ರೊಳಗ್ನು ನಮಗ ರನ್ನಿಂಗ್ ಬ್ಲೌಸ್ ಸಿಗ್ತೈತಿ. ಇಷ್ಟೊತ್ತನ ನಾವು ಏನ್ ಸೀರೆಗಳು ನೋಡಿದ್ವಿ ಅವು ಎಲ್ಲ ಪ್ಲೇನ್ ಒಳಗಿದ್ದು. ಸೊ ಇರ್ಕಲ್ ಸೀರೆ ಒಳಗನ ನೆಕ್ಸ್ಟ್ ಸೀರೆ ಅಂತ ತರ್ಸಿನಿ. ಇದ್ರೊಳಗ ನಮಗ ಡಿಸೈನ್ ಸಿಗ್ತತಿ, ಲೈನಿಂಗ್ 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 ಡಿಸೈನ್ ಐತಿ. ನಾನು ಈಗ ತರಿಸಿದ್ದು ಬ್ಲೂ ಬ್ಲಾಕ್ ಎಲ್ಲೋ ಈ ಕಾಂಬಿನೇಷನ್ ಒಳಗೈತಿ. ಇದ್ರೊಳಗ್ನು ವರೈಟೀಸ್ ಆಫ್ ಕಲರ್ಸ್ ಅವೈಲೇಬಲ್ ಅದಾವು. ಸೈಡ್ ನಾನು ಪಿಕ್ಚರ್ಸ್ ಹಾಕಿರ್ತೀನಿ, ನೀವು ಖಂಡಿತ ಚೆಕ್ ಮಾಡಬಹುದು. ಇದರ ಬಾರ್ಡರ್ ಏನ್ ಬರ್ತತಿ ಅದು ಚಾಕ್ಲೇಟಿ ಬಾರ್ಡರ್ ಬರ್ತತಿ. ಜನರಲಿ ಫ್ಯಾಮಿಲಿ ಮೆಂಬರ್ಸ್ ಒಳಗ ಏಜೆಡ್ ಪರ್ಸನ್ಸ್ ಏನ್ ಇರ್ತಾರೋ ಅವರು ಈ ತರ ಸೀರೀಸ್ ವೇರ್ ಮಾಡಿದ್ದು ನೀವು ಬಹಳ ಸಲ ನೋಡಿರ್ಬೋದು. ಈ ತರ ಸೀರೆಗಳ ಕಡೆ ನೋಡೋಣ, ಒಂಥರ ರಿಸ್ಪೆಕ್ಟ್, ಒಂಥರ ಮ್ಯಾಚುರ್ಡ್ ಫೀಲಿಂಗ್ ಬರ್ತತಿ. ಸೊ ಈ ಕಲೆಕ್ಷನ್ಸ್ ನು ನೀವು ಖಂಡಿತ ಚೆಕ್ ಮಾಡಬಹುದು. ನಾನ್ ತರಿಸಿದ್ದು ನಾಲ್ಕು ಕಲೆಕ್ಷನ್ಸ್ ನಿಮಗ್ ತೋರಿಸಿದ್ನಿ. ಇದು ಅಲ್ಲದ ಸಂಗೀತಾ ಎಳಕಲ್ ಅವ್ರ ಕಡೆ ಹ್ಯಾಂಡ್ಲೂಮ್ ಸೀರೆ, ಪವರ್ ಲೂಮ್ ಸೀರೆ, ಪ್ಯೂರ್ ಸಿಲ್ಕ್ ಸೀರೆ, ಇದು ವರೈಟೀಸ್ ಆಫ್ ಕಲೆಕ್ಷನ್ಸ್ ಅವೈಲೇಬಲ್ ಅದಾವು. ಸೊ ನಿಮ್ಗೂ ಏನಾದ್ರೂ ಚೆಕ್ ಮಾಡೋದಿತ್ತಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಅವ್ರ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು. ಇಳಕಲ್ ಸೀರೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ಹ್ಯಾಂಡ್ಲೂಮ್ ಸೀರೆ ಅಂದ್ರೆ ಪ್ಯೂರ್ ನೇಕಾರು ನೇದಿದ್ದು ಸೀರೆ. ಸಣ್ಣಂಗಿ ಈ ಹ್ಯಾಂಡ್ಲೂಮ್ ಸೀರೆ ಕಡಿಮೆ ಹಾಕೋತ ಹೊಂಟಾವು. ನಾವು ಈ ರೀತಿ ಕಲೆಕ್ಷನ್ಸ್ ಅನ್ನ ಪರ್ಚೇಸ್ ಮಾಡಿದ್ವಿ ಅಂದ್ರೆ ಈ ರೀತಿ ಸೀರೆನ ತರಿಸಿದ್ವಿ ಅಂದ್ರೆ ನೇಕಾರ್ಗೂ ಒಂದು ಸಪೋರ್ಟ್ ಮಾಡ್ದಂಗ ಆಗ್ತತಿ, ಅವ್ರಿಗೆ ಮತ್ ಹೆಚ್ಚೆಚ್ ಸೀರೆ ನೇಯಾಕ ಒಂದು ಮೋಟಿವೇಶನ್ ಕೊಟ್ಟಂಗ ಆಗ್ತತಿ. ಸೊ ಖಂಡಿತ ಚೆಕ್ ಮಾಡ್ರಿ. ನೀವೇನಾದ್ರೂ ರೀಸೆಲಿಂಗ್ ಒಳಗ್ ಇಂಟ್ರೆಸ್ಟೆಡ್ ಇದ್ರಂದ್ರ ಕ್ವಾಂಟಿಟಿ ಜಾಸ್ತಿ ತಗೊಂಡ್ರ ಅಂದ್ರ ರೀಸೆಲಿಂಗ್ ನು ಅವಕಾಶ ಐತಿ. ಹಿಂಗಾಗಿ ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಅವ್ರ ನಂಬರ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಶಾಕ್ ಅದೇವ ಅಲ್ಲ ಅದು ಗುಂಡವರಿ ಏನದ ಬುಕ್ಸ್ ಬಂದು ಸಾನು ಸಾನು ಮಮ್ಮಿ ಹೆಂಗ್ ಕಾಣತ್ತಾಳು ಹೆಂಗ ಹೋಮ್ ಮಿನಿಸ್ಟರ್ ಅಚ್ಚೆ ಬೇಟ ಹಂಗ ಮಮ್ಮಿ ಫೋನ್ ಹಚ್ಚಿದ್ನಲ್ಲ ಔಷಧ ಹಾಕ್ತಂತ ಕೇಳಿದ್ರನ್ನ ಹಾಕ್ತಾನೆ ನಾನು ಅದ ಡ್ರೆಸ್ ಹಾಕೊಂಡ್ ಬ್ಯಾಸ ಬರಾದಿಲ್ಲ ಅದಕ್ಕೆ ಪಪ್ಪ ಭಯ ಹಾಕಿದ್ರೆ ಬರೇ ಬರೋ ದಿನ ಅದ ಡ್ರೆಸ್ ಹಾಕೊಳ್ತೀವಿ ಅದಕ್ಕೆ ಸೀರೆ ಮಕ್ಕಳು ವಿಚಾರ ಮಾಡ್ತೀವಿ ಬುಕ್ಸ್ ಬಂದು ಹಬ್ಬ ಶುರು ಮೊದ್ಲು ಏನ್ರ ತಿತ್ತೆ ನೋಡ್ಸ್ರಿ ಯಾಕೇನು ತಿಂದಿಲ್ಲ ಏನದ ಮೊದ್ಲು ಏನ್ರ ತಿಂದ ಮನಿಗ್ ಬಂದಿವಿ, ಮ್ಯಾಲ್ ಟೆರೆಸ್ ಮೇಲೆ ಬಂದಿವಿ. ಇಷ್ಟು ಮಸ್ತ್ ಲುಕ್ ರೆಡಿ ಆಗೈತಿ, ಫೋಟೋಸ್ ತೆಗಿಲಿಲ್ಲ ಅಂತ ಹಿಂಗ ಆಗಂಗಿಲ್ಲ. ಸೊ ಫೋಟೋಸ್ ತಕ್ಕೊಳ್ಳೋ ಅಂತ ಟೆರೆಸ್ ಮೇಲೆ ಬಂದಿದ್ವಿ, ಯಾಕಂದ್ರೆ ಮಸ್ತ್ ನೆರಳು ಬಿದ್ದೈತಿ. ನೆರಳು ಒಳಗ
ಫೋಟೋಸ್ ಭಾರಿ ಬರ್ತಾವು ಸೋ ಆಕ್ಚುಲಿ ನಾನು ಮಮ್ಮಿಗೆ ಹೇಳಿರಲಿಲ್ಲ ಈ ರೀತಿ ನಾನು ಸೀರೆ ಲುಕ್ ಅದು ಮಾಡಕ್ಕಿದ್ದೀನಿ ಅಂತ ಸೊ ಮುದ್ದಾಮ ಹೇಳಿರಲಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಸೊ ಬಂದ ಮೇಲೆ ಅವ್ರದ ನ್ಯಾಚುರಲ್ ರಿಯಾಕ್ಷನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಆ್ಯಕ್ಚುಲಿ ನಾನು ಇದೆಲ್ಲ ಮೇಕಪ್ ಲುಕ್ ರೆಡಿ ಮಾಡ್ಕೊಂಡಿದ್ದು ಆಫೀಸ್ ಒಳಗೆ ಸೊ ಅದನ್ನು ಹಂಗೆ ವೇರ್ ಮಾಡ್ಕೊಂಡು ಮನೆಗೆ ಬಂದೀನಿ ಮಮ್ಮಿಗೆ ಅದು ತೋರಿಸ್ಬೇಕು ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಸೊ ಹೋಪ್ಸ್ ನಿಮಗೂ ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ ಈ ಲುಕ್ ನೀವು ಈ ವ್ಲಾಗನ್ನು ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ ಏನೋ ಒಂದು ಡಿಫ್ರೆಂಟ್ ನಿಮಗಾಗಿ ನಾನು ಟ್ರೈ ಮಾಡೋಕ್ಕೆ ಪ್ರಯತ್ನ ಪಟ್ಟೀನಿ ಹೋಪ್ಸು ನಿಮಗೆ ಈ ನನ್ನ ಸ್ಮಾಲ್ ಪ್ರಯತ್ನ ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ ಲೈಕ್ ಆಗಿದ್ರೆ ವಿಡಿಯೋ ಖಂಡಿತ ಲೈಕ್ ಕೊಡ್ರಿ ಬಿಕಾಸ್ ಭಾಳ ಅಂದ್ರೆ ಭಾಳ ಎಫರ್ಟ್ಸ್ ಹತ್ತತಿ ಅಂದರೆ ನೋಡಕ್ಕೆ ಒಂದು 10 ನಿಮಿಷದ ವಿಡಿಯೋ ಅನಿಸ್ತತಿ ಬಟ್ ಮುಂಜಾನೆಯಿಂದ ಗುದ್ದಾಡಕತ್ತೀವಿ ನಾವು ಇದಕ್ಕಾಗಿ ಸೊ ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ ಅದರಿಂದ ನಮಗೂ ಮೋಟಿವೇಶನ್ ಸಿಗ್ತೈತಿ ಸೊ ಚಲೋ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗಿಸಾಕತ್ತೀನಿ ಮಸ್ತ್ ರೀಲ್ಸ್ ಮತ್ತು ಫೋಟೋಸ್ ತೆಗ್ದೀವಿ ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಿಗೆ ಶೇರ್ ಮಾಡಿರ್ತೀನಿ ಪ್ಲಸ್ ಮೇಕಪ್ ಆರ್ಟಿಸ್ಟ್ ಮತ್ತು ಈ ಸೀರೆ ತೊಗೊಂಡಿದ್ದು ಸಂಗೀತಾ ಅವ್ರದ್ದು ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿನಿ ಖಂಡಿತ ಚೆಕ್ ಮಾಡ್ರಿ ಚಲೋ ಬಾಯ್ ಬಾಯ್.